ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯ ರಟ್ಟಿಳಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ವಿವಿಧ ಸಮುದಾಯದ ಮುಖಂಡರು, ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದರು. ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಾಣೆಬೆನ್ನೂರು ವಿಭಾಗದ ಡಿವೈಎಸ್ಪಿ ಡಾಕ್ಟರ್ ಗಿರೀಶ್ ಭೋಜನ್ನವರ್, ಗೌರಿ ಗಣೇಶ್ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಕಾನೂನಿನ ಚೌಕಟ್ಟಿನಲ್ಲಿ ಶಾಂತಿಯುತವಾಗಿ ಆಚರಿಸಬೇಕು. ಮೆರವಣಿಗೆ ಸಂದರ್ಭದಲ್ಲಿ ಡಿಜೆ ಬಳಸಲು ಯಾವುದೇ ಅವಕಾಶ ಇಲ್ಲ. ಒಂದು ವೇಳೆ ಕಿಡಿಗೇಡಿಗಳು ಶಾಂತಿ ಕದಡಲು ಮುಂದಾದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದರು. ಇನ್ನು ಹಬ್ಬದ ಆಚರಣೆಗೆ ಪೊಲೀಸ್ ಇಲಾಖೆ ನೀಡಿದ 24 ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಗಣೇಶನ ಹಬ್ಬ ಆಚರಣೆ ಮಾಡುವ ಗಣೇಶನ ಮಂಡಳಿಗೆ ಪೊಲೀಸ್ ಇಲಾಖೆಯಿಂದ ಪ್ರಥಮ ಬಹುಮಾನವಾಗಿ 10,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 8,000 ಮತ್ತು ತೃತೀಯ ಬಹುಮಾನವಾಗಿ 5,000 ರೂಪಾಯಿ ಬಹುಮಾನ ನೀಡುವುದಾಗಿ ಘೋಷಿಸಿದರು. ಗಣೇಶನ ಹಬ್ಬ ಮುಗಿದ ನಂತರ ಇಲಾಖೆಯಿಂದ ಕಾರ್ಯಕ್ರಮ ಆಯೋಜಿಸಿ ಅತ್ಯುತ್ತಮ ಗಣೇಶನ ಮಂಡಳಿಗೆ ಬಹುಮಾನ ನೀಡಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಪೊಲೀಸರಿಗೆ ಸಹಕಾರ ನೀಡಿ, ನಿಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಇರುತ್ತದೆ. ಅಹಿತಕರ ಘಟನೆ ನಡೆಸಿದರೆ ಯಾವುದೇ ಮುಲಾಜಿಲ್ಲದೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ. ಪೊಲೀಸ್ ಇಲಾಖೆ ಒಳ್ಳೆಯವರಿಗೆ ಒಳ್ಳೆಯದಾಗಿರುತ್ತದೆ, ಕೆಟ್ಟವರಿಗೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳುತ್ತೇವೆ. ಎಲ್ಲ ಧರ್ಮಗಳನ್ನು ಗೌರವಿಸಿಕೊಂಡು ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ತಮ್ಮ ತಮ್ಮ ಧಾರ್ಮಿಕ ಆಚರಣೆಗಳನ್ನು ಆಚರಿಸಿಕೊಳ್ಳಿರಿ. ಕಳೆದ ಬಾರಿ ವಿನಾಕಾರಣ ಗಲಾಟೆ ನಡೆದಿದೆ. ಅಂದು ತಪ್ಪು ಮಾಡಿದವರು ಇಂದು ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಮುಂದೆ ಅವರೇ ಮತ್ತೆ ತಪ್ಪು ಮಾಡಿದರೆ ಅವರಿಗೆ ಬೇಲ್ ಸಹ ಸಿಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ತಹಸೀಲ್ದಾರ್ ಗುರುಬಸವರಾಜು, ಹಿರೇಕೆರೆ ವೃತ್ತದ ಸಿಪಿಐ ಬಸವರಾಜ್, ರಟ್ಟಿಹಳ್ಳಿ ಠಾಣೆಯ ಪಿಎಸ್ಐ ಜಗದೀಶ್ ಸೇರಿದಂತೆ ವಿವಿಧ ಸಮುದಾಯಗಳ ಮುಖಂಡರು ಶಾಂತಿ ಸಭೆಯಲ್ಲಿ ಹಾಜರಿದ್ದು ಮಾತನಾಡಿದರು. ಯಾವ ಜಾತಿ ಇದ್ದು ಎರಡೇ ಜಾತಿ, ಒಂದು ಗಂಡು ಮತ್ತು ಹೆಣ್ಣು. ಅದಾದ ನಂತರ ಇಲ್ಲಿವರೆಗೆ ಬೆಳೆದು 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 ಬಂದು ಮುಂದೆ ಯಾವ್ಯಾವ ಉದ್ಯೋಗ ಈ ಡಿಜೆಗೆ ಯಾರಿಗೂ ಸಹಕಾರ, ನೀವು ಅದನ್ನು ಒತ್ತಾಯ ಮಾಡಲಾರ್ದೇನೆ, ಪೊಲೀಸರ ಮೇಲೆ ದಯವಿಟ್ಟು ಒತ್ತಡ ಹೇರಲಾರ್ದೇನೆ, ನೀವು ನ್ಯಾಯಯುತವಾಗಿ ಮತ್ತು ಶಾಂತಿಯುತವಾಗಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಅತ್ಯುತ್ತಮವಾದ ಗಣಪತಿಗೆ ನಾವು 10,000 ರೂಪಾಯಿ ಈ ಬಾರಿ ಅತ್ಯುತ್ತಮವಾದ ಗಣಪತಿಯನ್ನು ನೀವು ವಿಸರ್ಜನೆ ಮಾಡಿದಲ್ಲಿ 10,000 ರೂಪಾಯಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮೊದಲನೇ ಗಣಪತಿಗೆ, ಎರಡನೇದು ಗಣಪತಿಗೆ 8,000 ರೂಪಾಯಿ, ಮೂರನೇ ಗಣಪತಿಗೆ ಮಂಡಳಿಗೆ 5,000 ರೂಪಾಯಿ ಬಹುಮಾನಗಳನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈ ಸಂದರ್ಭದಲ್ಲಿ ಘೋಷಣೆಯನ್ನು ನಾವು ಮಾಡ್ತೀವಿ. ಅವರನ್ನು ಈ ಹಬ್ಬ ಮುಗಿದ ನಂತರ ಅವರಿಗೆ ವಿಶೇಷವಾಗಿ ನಾವು ಒಂದು ಸಮಾರಂಭವನ್ನು ಮಾಡಿ ಅವರಿಗೆ ಸನ್ಮಾನಗಳನ್ನು ಅದು ಅಧ್ಯಕ್ಷರಿಗೆ ಅಥವಾ ಅದು ಏನು ಮುಖ್ಯಸ್ಥರಿದ್ದೀರಿ ಅಥವಾ ಪದಾಧಿಕಾರಿಗಳು ಅವರೆಲ್ಲರಿಗೂ ಕರೆದು ಅವರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಈ ಡಿಜೆಗೆ ಯಾರಿಗೂ ಸಹಕಾರ, ನೀವು ಅದನ್ನು ಒತ್ತಾಯ ಮಾಡಲಾರ್ದೇನೆ, ಪೊಲೀಸರ ಮೇಲೆ ದಯವಿಟ್ಟು ಒತ್ತಡ ಹೇರಲಾರ್ದೇನೆ, ನೀವು ನ್ಯಾಯಯುತವಾಗಿ ಮತ್ತು ಶಾಂತಿಯುತವಾಗಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅತ್ಯುತ್ತಮವಾದ ಗಣಪತಿಗೆ ನಾವು 10,000 ರೂಪಾಯಿ ಈ ಬಾರಿ ಅತ್ಯುತ್ತಮವಾದ ಗಣಪತಿಯನ್ನು ನೀವು ವಿಸರ್ಜನೆ ಮಾಡಿದಲ್ಲಿ 10,000 ರೂಪಾಯಿ ನಮ್ಮ ಪೊಲೀಸ್ ಇಲಾಖೆಯಿಂದ ಮೊದಲನೇ ಗಣಪತಿಗೆ, ಎರಡನೇದು ಗಣಪತಿಗೆ 8,000 ರೂಪಾಯಿ, ಮೂರನೇ ಗಣಪತಿಗೆ ಮಂಡಳಿಗೆ 5,000 ರೂಪಾಯಿ ಬಹುಮಾನಗಳನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಈ ಸಂದರ್ಭದಲ್ಲಿ ಘೋಷಣೆಯನ್ನು ನಾವು ಮಾಡ್ತೀವಿ. ಅವರನ್ನು ಈ ಹಬ್ಬ ಮುಗಿದ ನಂತರ ಅವರಿಗೆ ವಿಶೇಷವಾಗಿ ನಾವು ಒಂದು ಸಮಾರಂಭವನ್ನು ಮಾಡಿ ಅವರಿಗೆ ಸನ್ಮಾನಗಳನ್ನು ಅದು ಅಧ್ಯಕ್ಷರಿಗೆ ಅಥವಾ ಅದು ಏನು ಮುಖ್ಯಸ್ಥರಿದ್ದೀರಿ ಅಥವಾ ಪದಾಧಿಕಾರಿಗಳು ಅವರೆಲ್ಲರಿಗೂ ಕರೆದು ಅವರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮನ್ನು ಅವರೆಲ್ಲರ ಒಂದು ಜಾಮೀನು ಕೂಡ ರದ್ದಾಗಿ ಹೋಗುತ್ತೆ. ಪುನಃ ಅವರೇ ಏನಾದರೂ ಗಲಾಟೆ ಮಾಡಿದರೆ, ಈ ಹಿಂದೆ ಏನು ಗಲಾಟೆ ಮಾಡಿದರೂ ಅವರೇ ಏನಾದರೂ ಇಷ್ಟಕರವಾಗಿದೆ, ನೀವು ಅದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. ಪೊಲೀಸರಿಗೆ ಸಹಕಾರ ನೀಡಿ, ನಾವು ನಿಮಗೆ ನಿಮ್ಮ ಜೊತೆಗೆ ನಾವು ಕುಣಿದು ಕುಪ್ಪಳಿಸಬೇಕು, ಶಾಂತ ರೀತಿಯಿಂದ ನಾವು ನಿಮ್ಮ ಜೊತೆ ಗಣಪತಿ ಆಚರಣೆ ಮಾಡಬೇಕು, ನಮಗೂ ಆಸೆ ಇದೆ. ನೀವು ನಮ್ಮನ್ನು ಯಾವ ರೀತಿ ನೀವು ತಗೊಳ್ತೀರಿ, ಸ್ವೀಕಾರ ಮಾಡ್ತೀರಿ, ಆ ರೀತಿ ನಮ್ಮ ಪೊಲೀಸರಿರುತ್ತೆ. ಒಳ್ಳೆಯವರಿಗೆ ಒಳ್ಳೆತನ, ಕೆಟ್ಟವರಿಗೆ ಕೆಟ್ಟವರಾಗಿ ಪೊಲೀಸರು, ಕೆಟ್ಟವರಾದರೆ ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇನ್ನೂ ಅನೇಕ ವಿಚಾರಗಳಿದ್ದು ಅದನ್ನು ಮತ್ತೆ ಮುಂದೊಂದು ದಿನ ಬಂದಾಗ ನಮ್ಮ ಎಲ್ಲ ನಿಮ್ಮ ಜೊತೆಗೆ ಮತ್ತೆ ನಾವು ಪರ್ಸ್ನಲಿ ಗಣಪತಿಗಳಿಗೆ ವಿಸಿಟ್ ಹಾಕ್ತೀವಿ. ಇನ್ನೊಂದು ನನ್ನ ಕಡೆಯಿಂದ, ಯಾವುದು ಅತ್ಯುತ್ತಮವಾದ ಗಣಪತಿ, ಏನು ನಮ್ಮ ನಿಯಮಾವಳಿಗಳು ಏನು ಹಾಕಿದ್ದೀವಿ, ಮುಚ್ಚಳಿಕೆಯನ್ನು ನೀವು ಬರೆದು ಕೊಟ್ಟಿರ್ತೀರಿ, 24 ಮುಚ್ಚಳಿಕೆಗಳಿದ್ದಾವೆ, ಪಾಯಿಂಟ್ಸ್ ಇದ್ದಾವೆ ಒಂದು ಮುಚ್ಚಳಿಕೆಯಲ್ಲಿ, ಆ ಪ್ರಕಾರ ನೀವು ನಡ್ಕೊಂಡು 10 ಗಂಟೆ ಒಳಗಡೆ ಅದನ್ನು ವಿಸರ್ಜನೆ ಅಂತ ಮಾಡಿದರೆ ಯಾವುದು ತೊಂದರೆ ಆಗಲಾರ್ದಂತಕ್ಕೆ ಡಿಜೆ ಬಳಸಲಾರದನೆ. ನೋಡ್ರಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ದೇವರು
ಅದನ್ನು ಯಾವ ರೀತಿ ಬಳಸ್ಕೋಬೇಕು ನಾವು ಇದನ್ನ ಮಾಡೋ ತಪ್ಪು ಅಂತ ನಮ್ಮೆಲ್ಲ ಗೊತ್ತಿದೆ ಉದ್ದೇಶಪೂರ್ವಕವಾಗಿ ಯಾರನ್ನ ನಾವು ಖುಷಿ ಪಡಿಸೋಕ್ಕೋಸ್ಕರ ಯಾವ ಕ್ಷಣದ ತಾತ್ಕಾಲಿಕ ಒಂದು ಇದಕ್ಕೋಸ್ಕರ ನಾವು ಶರಣಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಕೆಡಿಸಿ ಆ ಒಂದು ಆಯೋಜನೆ ಕೆಡಿಸ್ತಿದ್ದೀವಿ ಅದೇ ರೀತಿ ರಟ್ಟಳ್ಳಿ ಪಟ್ಟಣ ಕೂಡ ಅತಿ ಶಾಂತಿಯುತವಾಗಿದೆ ಭಾಳ ಸಮಸ್ಯೆ ಆಗಿದೆ ಅಂತ ನಮ್ಮೆಲ್ಲರೂ ಭಾಳ ನೋವು ವ್ಯಕ್ತಪಡಿಸಿದರು ಆ ರೀತಿ ಆಗ ಅವಶ್ಯಕತೆ ಏನಿಲ್ಲ ನಾವು ಶಾಂತಿಯುತವಾಗಿ ಮಾಡೋದಕ್ಕೆ ಪ್ರತಿಯೊಬ್ಬರು ಕಟಿಬದ್ಧರಾಗಿ ನಿಂತಿದ್ದೀವಿ ಪೊಲೀಸ್ ಇಲಾಖೆ ಒಂದು ಫೋರ್ಸ್ ಆಗಿದೆ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನೀವು ಉಜ್ಜಂಬಣೆಯಿಂದ ಮಾಡಿ ಎಲ್ಲ ಶಾಂತಿಯುತವಾಗಿ ಮಾಡೋಣ ಅದ್ರ ಜೊತೆಗಿದೆ ಅದೇ ರೀತಿ ಕಾನೂನು ಕ್ರಮವನ್ನು ಭಂಗಗೊಳಿಸೋರಿಗೆ ಕಾನೂನನ್ನು ಅಡೆತಡೆ ಮಾಡೋರಿಗೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿ ನಾವು ಕಾನೂನು ಕ್ರಮ ಕೈಗೊಳ್ಳೋಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯುಗಳಿಂದ ನೀವು ಈ ವರ್ಷದ ಗಣೇಶ ಶಾಂತ ರೀತಿಯಿಂದ ಮಾಡಿದರೆ ನಾನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಏನು ಇದು ನಿಯಮಾವಳಿಗಳನ್ನು ನಾವು ಕೊಟ್ಟಿದ್ದೀವಿ ಅಂದರೆ ಗಣೇಶ ಸ್ಥಾಪನೆ ಆದಂತ ಹಿಡಿದು ನೀವು ಮಂಟಪದಲ್ಲಿ 24/7 ಅದನ್ನು ಅಲ್ಲಿ ಕಾಯಲಿಕ್ಕೆ ನಿಮ್ಮ ಸ್ವಯಂ ಸೇವಕರಲ್ಲಿ ಇರಬೇಕು ಜನ ಬರ್ತಾರೆ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಒಂದು ವ್ಯವಸ್ಥೆಗಳನ್ನು ಮಾಡಿರಿ ಪುರುಷರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿರಿ ಲೈಟ್ ವ್ಯವಸ್ಥೆ ಚೆನ್ನಾಗಿರಲಿ ನಾವು ಎಷ್ಟೋ ಸಾರಿ ಪೆಂಡಾಲಿಗೆ ನೈಟ್ ವಿಸಿಟ್ ಮಾಡ್ತೀವಿ ನಾವು ಪೊಲೀಸರು ಚೆಕ್ಕಿಂಗ್ ಹೋಗ್ತೀವಿ ಅವ್ರ ಉದ್ಯೋಗದ ಆಧಾರದ ಮೇಲೆ ಜಾತಿಗಳು ಮನುಷ್ಯ ಒಂದೇ ಗಂಧು ಹೆಣ್ಣು ನಾವು ಮೊದಲು ಅದನ್ನ ಮೂಲಕ್ಕೆ ಹೋಗಿ ನಾವು ವಿಚಾರ ಮಾಡಬೇಕು ನಂತರ ಈ ಹಬ್ಬಗಳನ್ನ ಯಾಕೆ ಇದು ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬ ಅವರವರ ಧರ್ಮಗಳಿಗೆ ಅನುಗುಣವಾಗಿ ಅದನ್ನು ಧಾರ್ಮಿಕವಾಗಿ ಸಂಘಟನೆ ಮಾಡುವ ವಿಷಯ ಇರ್ಬೋದು ಎಲ್ಲ ಧರ್ಮಗಳ ಒಂದು ತಿರುಳು ಏನು ಅಂತಂದರೆ ಶಾಂತಿ ಮತ ಅನ್ಯ ಧರ್ಮೀಯರನ್ನು ತಮ್ಮ ಒಂದು ಏನಂತಾರೆ ಜಾತ್ಯತೀತ ಮನೋಭಾವದಿಂದ ನೋಡಬೇಕು ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಅನ್ನೋದೇ ಮೂಲ ತತ್ವ ಮೊಹಮ್ಮದ್ ಪೈಗಂಬರವರು ಅದನ್ನೇ ಹೇಳುವಂದರು ಆಮೇಲೆ ಈ ಹಿಂದೆ ಆಗಿರ್ತಕ್ಕಂಥ ಹಿಂದೂಗಳ ದೇವತೆಗಳನ್ನು ಮುಂದೆ ಇಟ್ಕೊಂಡು ನಾವು ಬಂದು ಎಲ್ಲರೂ ಶಾಂತಿಯನ್ನು ಬೋಧನೆ ಮಾಡಿ ಹೋದಂಥವ್ರೆ ನಾವು ಮೊದಲು ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡ್ಕೊಳ್ಳಾರ್ದೇ ಈಗಿನ ಕೆಲವೊಂದು ಯುವಕರಲ್ಲಿ ತಪ್ಪು ದಾರಿಗೆ ಎಳೆಯುವಂಥ ಕೆಲಸ ನಡೀತಾ ಇದೆ ಇಲ್ಲಿ ರಟ್ಟೆಹಳ್ಳಿ ಕಳೆದ ಸಾರಿ ವಿನಾಕಾರಣ ಗಲಾಟೆ ವಿನಾಕಾರಣ ಅದಕ್ಕೆ ಯಾವುದೇ ಒಂದು ಅರ್ಥನೇ ಇಲ್ಲ ಆದರೆ ಎಷ್ಟೊಂದು ತೊಂದರೆ ಆಗಿದೆ ಅದರಲ್ಲಿ ಕೆಲವೊಂದು ಜನರು ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ಲ ಅನುಭವಿಸ್ತಾ ಇದ್ದಾರೆ ಯಾಕಂದರೆ ಅದನ್ನೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸ್ ಇಲಾಖೆ ಇದೆ ಕಾನೂನುಗಳಿದ್ದಾವೆ ಅದು ತನ್ನದೇ ಆದ ಕೆಲಸಗಳನ್ನು ನಾವು ಮಾಡ್ತಾ ಇರ್ತಾರೆ ಇವತ್ತು ನಾವು ಅಧಿಕಾರಿಗಳು ಇಲ್ಲಿದ್ದೀವಿ ಮತ್ತೊಂದು ಕಡೆ ಹೋಗ್ತೀವಿ ಆದರೆ ಕೇಸ್ಗಳು ನಡೀತಾನೆ ಇರ್ತದೆ ಕೋರ್ಟಲ್ಲಿ ಅದನ್ನು ನೀವು ಮನೆ ಮಂದಿ ಎಲ್ಲ ಎದುರಿಸ್ಬೇಕು ಎಷ್ಟೊಂದು ಕಷ್ಟ ಆಗುತ್ತೆ ಏನು ಬರ್ತಕ್ಕಂಥ ಹಬ್ಬಗಳು ಏನಿದ್ದಾವೆ ಸಾಮೂಹಿಕವಾಗಿ ಸಹಕಾರ ಮತ್ತು ಸೌಹಾರ್ದತೆಯಿಂದ ತಾವು ಶಾಂತಿ ಭಂಗ ಆಗದೇ ಕಾನೂನು ನಿಯಮದಡಿ ತಾವು ಆಚರಣೆ ಮಾಡಬೇಕಂತ ಹೇಳಿ ಹೇಳ್ತಾ ಆಮೇಲೆ ಸಿಪಿಐ ಸಾಹೇಬರು ಕೆಲವೊಂದು ಸರ್ಕಾರದ ಏನು ಪೊಲೀಸ್ ಇಲಾಖೆಯ ಒಂದು ರೂಲ್ಸ್ ಇದ್ದಾವೆ ಅವನ್ನೆಲ್ಲ ತಮಗೆ ತಿಳಿಸಿದ್ದಾರೆ ತಾವು ಗಣೇಶನ ಇಡಬೇಕಂದ್ರೆ ಯಾವ ರೀತಿ ಇದು ಮಾಡಬೇಕು ಆಮೇಲೆ ಯಾವುದೇ ಒಂದು ಹಬ್ಬ ಮೆರವಣಿಗೆ ಮಾಡಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಪೂರ್ವಭಾವಿಯಾಗಿ